ಅಲೋಕ್ ಕುಮಾರ್ ಅವರು ಸಿಬಿಐ ಎದುರುಗಡೆ ಹೇಳಿರುವಂತಹ ಆ ದೊಡ್ಡವರಾದ್ರೂ ಯಾರು? ಡಿಜಿಪಿನ, ಮಾಜಿ ಗೃಹ ಸಚಿವರ, ಮಾಜಿ ಉಪಮುಖ್ಯಮಂತ್ರಿನ ಅಥವಾ ಮಾಜಿ ಮುಖ್ಯಮಂತ್ರಿನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಓಕೆ, ವಿಚಾರಣೆಯ ಸಂದರ್ಭದಲ್ಲಿ ದೊಡ್ಡವರು ಹೇಳಿದಂತೆ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಈಗಿರ್ತಕ್ಕಂತ ಪ್ರಶ್ನೆ, ದೊಡ್ಡವರು ಯಾರು ಅಂತ. ಇಷ್ಟಕ್ಕೂ ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ಏನೆಲ್ಲ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ, ಏನೆಲ್ಲ ಮಾಹಿತಿಗಳನ್ನು ಸಿಬಿಐ ಅಧಿಕಾರಿಗಳಿಗೆ ರವಾನಿಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಮೊದಲು ಅವರು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಸಿಬಿಐ ಎದುರು ಅಲೋಕ್ ಕುಮಾರ್ ಅವರು ಹೇಳಿದ್ದು ಏನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನೋಡಿ, ಅವ್ರು ಹೇಳ್ತಾರೆ ಫೋನ್ ಟ್ಯಾಪಿಂಗ್ಗೆ ಸೂಚನೆ ಕೊಟ್ಟವರು ದೊಡ್ಡವರೇ, ಫೋನ್ ಟ್ಯಾಪಿಂಗ್ಗೆ ನನಗೆ ಆದೇಶವನ್ನು ಕೊಟ್ಟವರು ದೊಡ್ಡವರೇ, ದೊಡ್ಡವರ ಸೂಚನೆಯಂತೆ ಫೋನ್ ಟ್ಯಾಪ್ ಮಾಡಲಾಗಿದೆ. ಫೋನ್ ಟ್ಯಾಪಿಂಗ್ಗೆ ಸೂಚನೆ ಕೊಟ್ಟಿದ್ದು ದೊಡ್ಡವರು, ಆ ದೊಡ್ಡವರ ಸೂಚನೆಯಂತೆ ಫೋನನ್ನು ಟ್ಯಾಪ್ ಮಾಡಲಾಗಿದೆ ಅಂತಕ್ಕಂಥ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾರೆ. ದೊಡ್ಡವರು ಕೆಲವೊಂದು ನಂಬರ್ಗಳನ್ನು ನನಗೆ ಕೊಟ್ಟಿದ್ದರು, ದೊಡ್ಡವರ ಸೂಚನೆಯಂತೆ ಫೋನನ್ನು ಟ್ಯಾಪ್ ಮಾಡಲಾಗಿದೆ. ಯಾರ ಫೋನ್ ಟ್ಯಾಪ್ ಮಾಡಲಾಗಿದೆ? ದೊಡ್ಡವರು ಕೆಲವೊಂದು ಫೋನ್ ನಂಬರ್ಗಳನ್ನು ನಮಗೆ ಕೊಟ್ಟಿದ್ದರು, ದೊಡ್ಡವರು ಕೊಟ್ಟ ನಂಬರ್ಗಳನ್ನು ಕೆಳ ಅಧಿಕಾರಿಗಳಿಗೆ ತಲುಪಿಸಿದ್ದೆ. ಅಂದರೆ ದೊಡ್ಡವರು ಕೆಲವು ನಂಬರ್ಗಳನ್ನು ಕೊಟ್ಟು ಈ ನಂಬರ್ಗಳ ಮೇಲೆ ಕಳ್ಳಗಿವಿಯನ್ನು ಇಡಬೇಕು ಅಂತಕ್ಕಂಥ ಆದೇಶವನ್ನು ಕೊಡ್ತಾರೆ. ಅವರು ಕೊಟ್ಟಂತಹ ನಂಬರ್ಗಳನ್ನು ಕೆಳ ಅಧಿಕಾರಿಗಳಿಗೆ ತಲುಪಿಸಲಾಗಿದೆ. ನನಗೆ ದೊಡ್ಡವರು ವಾಟ್ಸಪ್ನಲ್ಲಿ ಸಂದೇಶವನ್ನು ಕೊಡ್ತಾ ಇದ್ರು, ದೊಡ್ಡವರು ನನಗೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಕೊಡ್ತಾ ಇದ್ರು. ನಾನು ಸ್ಟೇಟ್ಮೆಂಟ್ ನೀಡುವಾಗ ಈ ಎಲ್ಲದರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿಗೆ ಬಹಳ ಬಹಳ ನೇರವಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ದೊಡ್ಡವರ ಸೂಚನೆಯಂತೆ ಫೋನನ್ನು ಟ್ಯಾಪ್ ಮಾಡಲಾಗಿದೆ, ದೊಡ್ಡವರು ಕೆಲವೊಂದು ನಂಬರ್ಗಳನ್ನು ಕೊಟ್ಟಿದ್ದರು, ದೊಡ್ಡವರು ಕೊಟ್ಟ ನಂಬರ್ಗಳನ್ನು ಕೆಳ ಅಧಿಕಾರಿಗಳಿಗೆ ತಲುಪಿಸಲಾಗಿದೆ, ನನಗೆ ದೊಡ್ಡವರು ವಾಟ್ಸಪ್ನಲ್ಲಿ ಎಲ್ಲ ಸಂದೇಶವನ್ನು ನೀಡ್ತಾ ಇದ್ದರು, ನಾನು ಸ್ಟೇಟ್ಮೆಂಟನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಎಲ್ಲವನ್ನು ಕೂಡ ಬಹಿರಂಗಪಡಿಸ್ತೀನಿ ಅಂತ ADGP ಅಲೋಕ್ ಕುಮಾರ್ ಅವರು ಸಿಬಿಐ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಯನ್ನ ಹೇಳಿದ್ದಾರೆ, ಕೆಲವು ರಹಸ್ಯಗಳನ್ನು ಬಾಯ್ಬಿಟ್ಟಿದ್ದಾರೆ. ಸಿಬಿಐ ವಿಚಾರಣೆ ವೇಳೆ ಪ್ರತಿಯೊಂದಕ್ಕೂ ಕೂಡ ದೊಡ್ಡವರ ಹೆಸರುಗಳನ್ನ ಅಲೋಕ್ ಕುಮಾರ್ ಹೇಳ್ತಾ ಇದ್ರು. ಹಾಗಾದ್ರೆ ಕಳ್ಳಗಿವಿ ಪ್ರಕರಣ ದೊಡ್ಡವರಿಗೂ ಕೂಡ ಉರುಳಾಗುತ್ತಾ? ಕಳ್ಳಗಿವಿ ಪ್ರಕರಣ ದೊಡ್ಡವರಿಗೂ ಉರುಳಾಗುತ್ತಾ? ದೊಡ್ಡವರ ವಾಟ್ಸಪ್ ಕೂಡ ಸಿಬಿಐ ಪರಿಶೀಲನೆಯನ್ನ ನಡೆಸುತ್ತಾ? ಒಂದು ಪ್ರಕರಣವನ್ನ ಕೈ ಹಿಡಿದೆ ಪ್ರತಿಯೊಂದನ್ನು ಕೂಡ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದೊಡ್ಡವರ ವಾಟ್ಸಪ್ ಕೂಡ ಸಿಬಿಐ ಪರಿಶೀಲನೆ ನಡೆಸುತ್ತಾ ಅಂತ ಸಿಬಿಐ ವಿಚಾರಣೆ ವೇಳೆ ವಾಟ್ಸಪ್ನಲ್ಲಿ ಸಂದೇಶವನ್ನ ಕಳಿಸ್ತಾ ಇದ್ರು, ಅದರಂತೆ ನಾನು ಪಾಲಿಸ್ತಾ ಇದ್ದೆ ಅಂತ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ವಾಟ್ಸಪ್ ಕೂಡ ಸಿಬಿಐ ಪರಿಶೀಲನೆಯನ್ನ ನಡೆಸುತ್ತಾ ಅಂತ ವಾಟ್ಸಪ್ ನಂಬರ್ನಿಂದ ಆ ದೊಡ್ಡ ವ್ಯಕ್ತಿಯು ಸಿಕ್ಕಿ ಬೀಳ್ತಾರ? ಮುಂದೆ ದೊಡ್ಡ ದೊಡ್ಡವರಿಗೆ ಕಾದಿದ್ಯಾ ದೊಡ್ಡ ದೊಡ್ಡ ಕಷ್ಟ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅಲೋಕ್ ಕುಮಾರ್ ಅವರು ನಿನ್ನೆ ಸಿಬಿಐ ಅಧಿಕಾರಿಗಳ ಮುಂದೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಿನ್ನೆ ಸುಮಾರು 7-8 ಜನ ಸಿಬಿಐ ಅಧಿಕಾರಿಗಳು ಬೆಳಗ್ಗೆ ಅಲೋಕ್ ಕುಮಾರ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿದ್ರು. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್, ಅವರ ಲ್ಯಾಪ್ಟಾಪ್, ಕೆಲವೊಂದು ಪೆನ್ ಡ್ರೈವ್ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. 30 GB ಪೆನ್ ಡ್ರೈವ್ನಲ್ಲಿ ಇವರು ಕಳ್ಳಗಿವಿ ಮಾಡಿದಂತಹ ಎಲ್ಲ ಆಡಿಯೋಗಳು ಕೂಡ ಇತ್ತು ಅಂತಕ್ಕಂಥ ಒಂದು ಆರೋಪ ನಮಗೆ ಕೇಳಿ ಬಂದಿತ್ತು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐನವರು ನಿನ್ನೆ ಅಲೋಕ್ ಕುಮಾರ್ ಅವರನ್ನು ಪ್ರಶ್ನೆ ಮಾಡಿದ್ರು. ಅಲೋಕ್ ಕುಮಾರ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಅಲೋಕ್ ಕುಮಾರ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನದೇನು ತಪ್ಪಿಲ್ಲ, ದೊಡ್ಡವರ ಆದೇಶದಂತೆ ನಾನು ನಡೆದುಕೊಂಡಿದ್ದೀನಿ ಅಂತ ಅರ್ಥೈಸ್ಕೋಬಹುದಾ? ಹೇಗೆ? ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ನಿನ್ನೆ ಇಡೀ ದಿನ ಸಿಬಿಐ ಅಧಿಕಾರಿಗಳು ಅಲೋಕ್ ಕುಮಾರ್ ಅವರನ್ನು ವಿಚಾರಣೆಗೊಳಪಡಿಸಿರ್ತಕ್ಕಂತಹದ್ದು ಪ್ರಮುಖವಾಗಿ ಈ ಕಳ್ಳಗಿವಿ ವಿಚಾರದಲ್ಲಿ ಯಾವ ಕಾರಣಕ್ಕೆ ನೀವು ಇಷ್ಟೊಂದು ಅಂದರೆ ಒಂದು ಹ್ಯೂಜ್ ನಂಬರ್ಗಳನ್ನ ಒಂದು ಕಳ್ಳಗಿವಿಯನ್ನು ಮಾಡಲಾಗಿದೆ ಅಥವಾ ಕದ್ದಾಲಿಸಲಾಗಿದೆ ಅನ್ನೋ ಕಾರಣಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿರ್ತಕ್ಕಂತಹದ್ದು. ಅಂದರೆ ದೊಡ್ಡವರು ಕೊಟ್ಟಂತಹ ಸೂಚನೆಯ ಮೇರೆಗೆ ನಾನು ಆದೇಶವನ್ನು ಪಾಲನೆ ಮಾಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ದೊಡ್ಡವರು ಯಾರು? ಅಂದಿನ ಕಮಿಷನರ ಅಥವಾ ಅಂದಿನ ಗೃಹ ಸಚಿವರ ಅಥವಾ ಅಂದಿನ DG & IGP ಅವರ ಅಥವಾ ಅಂದಿನ ಮುಖ್ಯಮಂತ್ರಿಗಳ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾದರೆ ದೊಡ್ಡವರು ಕೊಟ್ಟಂತಹ ಸೂಚನೆ ಏನು? ಹಾಗಾದರೆ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅರವಿಂದ್, ಒಂದಷ್ಟು ನಂಬರ್ಗಳನ್ನು ಕೊಡ್ತಾರೆ, ಆದರೆ ಆ ನಂಬರ್ಗಳು ಯಾರ್ದು ಏನು ಅನ್ನೋದು ಗೊತ್ತಾಗಿರೋದಿಲ್ಲ.
ಹೀಗಾಗಿ ಈ ನಂಬರ್ಗಳನ್ನು ಟ್ರೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ದೊಡ್ಡವರು ಹೇಳಿದರು. ಹೀಗಾಗಿ ಆ ನಂಬರ್ಗಳನ್ನ ನಾನು ಹಾಕಿದ್ದೀನಿ ಅಷ್ಟೇ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ, ಆ ಕರ್ತವ್ಯವನ್ನು ನಾನು ಸೂಚನೆಯನ್ನು ಪಾಲಿಸಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಹೇಳಿರ್ತಕ್ಕಂತಹದ್ದು. ಹಾಗಾದರೆ ಆ ದೊಡ್ಡವರು ಕೊಟ್ಟಂತಹ ನಂಬರ್ಗಳೇನಿದ್ದಾವೆ, ಆ ನಂಬರ್ಗಳಲ್ಲಿ ಬಹುತೇಕ ಮಂದಿ ಅಂದರೆ ದೊಡ್ಡವರು ಹೇಳಿರ್ತಕ್ಕಂತಹದ್ದು ಇವ್ರನ್ನ ಕರೆಸಿ ಓರಲ್ಲಾಗಿ ಹೇಳಿರ್ತಾರೆ, ಮೌಖಿಕವಾಗಿ ಹೇಳಿರ್ತಾರೆ, ಬಹುತೇಕ ಸಂದರ್ಭಗಳಲ್ಲಿ ಯಾರೂ ಕೂಡ ರಿಟರ್ನಲ್ಲಿ ಕೊಟ್ಟಿರೋದಿಲ್ಲ. ಹೀಗಾಗಿ ಆ ಒಂದು ಓರಲ್ನಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಎಷ್ಟು ಪ್ರಮುಖವಾಗಿ ಸಾಕ್ಷಿಯಾಗಿ ಪರಿಗಣನೆಗೆ ಬರುತ್ತೆ. ಅದಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ವಾಟ್ಸಪ್ಗಳ ಮುಖಾಂತರ ಒಂದು ಮೆಸೇಜನ್ನು ಕಳಿಸಿ ಇಂಥ ನಂಬರ್ಗಳ ಮೇಲೆ ಹಾಕಿ ಅವ್ರ ಮೇಲೆ ಒಂದು ಸ್ವಲ್ಪ ಕಣ್ಣಿಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಿದ್ರು. ಅದು ಸಹ ಅಂದರೆ ವಾಟ್ಸಪ್ನಲ್ಲಿ ಕಟ್ಟಂತಹ ಮೆಸೇಜ್ಗಳಿರ್ಬೋದು ಅಥವಾ ಬರೆದಂತಹ ಮೆಸೇಜ್ಗಳೇನಿದ್ದಾವೆ ಅವನ್ನು ರಿಟ್ರೈವ್ ಮಾಡ್ಬೋದು, ಅದನ್ನು ತೆಗೆಯಬಹುದು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಓರಲ್ಲಾಗಿ ಹೇಳಿದಂತಹ ಮಾತುಗಳಿಗೆ ಸಾಕ್ಷಿಗಳು ಸಿಗೋದಿಲ್ಲ. ಹೀಗಾಗಿ CBI ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಮತ್ತಷ್ಟು ಆಳವಾಗಿ ವಿಚಾರಣೆಯನ್ನು ನಡೆಸ್ತಾರೆ ಅನ್ನೋದನ್ನು ಕದ್ದು ನೋಡಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಸುದ್ದಿಗಳಿದೆ, ಇನ್ನಷ್ಟು ಸ್ಫೋಟಕ ಸುದ್ದಿ ಇದೆ. ಇದೇ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೌದಾ ಹೀಗೂ ಮಾಡಿದಾರಾ ಅಂತ ನಿಮ್ಗೆ ಅನ್ನಿಸ್ದೇ ಇರಲ್ಲ.